ಹಿರಿಯರ್ದು ಕೂಡ ತಪ್ಪಿದೆ. ಏನಪ್ಪಾ ಅಂದ್ರೆ ಹೊರ ಹೋಗೋ ಸಂದರ್ಭದಲ್ಲಿ ಬಾಗಿಲು ಹಾಕು ಅನ್ನೋ ಬದಲು ಡೋರ್ ಹಾಕು ಅಂತ ಹೇಳ್ತೀವಿ. ನಾವು ಬರೋದ್ ಸ್ವಲ್ಪ ತಡ ಅನ್ನೋ ಬದಲು ನಾವು ಬರೋದ್ ಸ್ವಲ್ಪ ಲೇಟು ಅಂತ ಹೇಳ್ತೀವಿ. ಹೀಗೆ ನಮ್ ಕನ್ನಡ ಆಂಗ್ಲವನ್ನ ನಾವು ಮಾತನಾಡ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ? ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳೆಸಾಕಾಗಲ್ಲ, ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕ್ಕಾಗಲ್ಲ. ಅದೇ ರೀತಿ ನಮ್ಮ ಕನ್ನಡವನ್ನು ಯಾವ್ದೋ ಇಂಗ್ಲಿಷ್ನಲ್ಲೋ ತೆಲುಗುದಲ್ಲೋ ತಮಿಳ್ನಲ್ಲೋ ಮಾತನಾಡಿ ನಮ್ಮ ಕನ್ನಡವನ್ನ ಉಳಿಸಕ್ಕಾಗಲ್ಲ. ನಮ್ಮ ಕನ್ನಡವನ್ನ ಉಳಿಸಬೇಕು ಅಂದ್ರೆ ಏನಿದ್ರು ಕನ್ನಡದಲ್ಲೇ ಮಾತನಾಡಬೇಕು ಅಂತ. ನೋಡಿ, ನಮ್ಮ ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ. ಕವಿಗಳು ಅಂತ ತಗೊಂಡಾಗ ಪಂಪ ತಗೊಳ್ಳಿ, ರನ್ನ ತಗೊಳ್ಳಿ, ಜನ್ನ ತಗೊಳ್ಳಿ, ಎಲ್ಲರೂ ಬರ್ತಾರೆ. ತಮ್ಮ ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳುತ್ತಾರೆ ಅಂತ. ನೋಡಿ, ಬಾರಿಸು ಕನ್ನಡ ಡಿಂಡಿಮುವ ಎಂಬ ಒಂದು ಪದ್ಯವನ್ನ ಈ ಕುವೆಂಪುರ್ ಹೇಳುತ್ತಾರೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂಬ ಒಂದು ಪದ್ಯವನ್ನ ಕುವೆಂಪುರ್ ಬರೀತಾರೆ. ಎಲ್ಲಾದರೂ ಇರು ಎಂತಾದ್ರೂ ಮತ್ತು ಕುವೆಂಪುರ ಬರೀತಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಅದನ್ನ ಕೊಯ್ಲುಗಳು ನಾರಾಯಣ ರಾಯರು ಬರೀತಾರೆ. ಹಚ್ಚೇವು ಕನ್ನಡದ ದೀಪ, ಅದನ್ನ ಜಿ ಎಸ್ ಕರ್ಕಿ ಅವರು ಬರೀತಾರೆ. ನರ್ಕ ಕೇಳಿಸಿ ನಾಲ್ಗೆ ಸೇರಿಸಿ ಬಾಯಿ ವಲಸ ಹಾಕುದ್ರೆ ಮೂಗನಲ್ಲಿ ಮಾತನಾಡ್ತೀನಿ ಕನ್ನಡ ಪದವ ಅಂತಂದ್ರು ಯಾರು? ಅವರೇ ಜಿ ಪಿ ರಾಜರತ್ನಂ ಅವರು ಅಂತ. ನೋಡಿ, ಕುಮಾರ ವ್ಯಾಸರು ಅಂತ ತಗೊಂಡ ಎಷ್ಟು ಬುದ್ಧಿಶಾಲಿಗಳಿದ್ರು ಅಂದ್ರೆ ಬರೀ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲಾ ಸಂಬಂಧಗಳನ್ನ ಕೂಡಿಸಿ ಹೇಳುತ್ತಾ ಇದ್ರು ಅಂದ್ರೆ ನೋಡಿ, ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜದಿ ಕಾದಿಗೆಲ್ಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಗದುಗಿನ ವೀರನಾರಾಯಣ ಅಂತ ಹೇಳಿದ್ರಂತೆ. ನಮ್ಮ ಕನ್ನಡ ಹೇಗ್ ಹುಡ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ ಅಂತ. ನೋಡಿ, ಕುವೆಂಪುರ್ ಅಂತ ತಗೊಂಡಾಗ್ಲೂ ಕೂಡ ಇದೊಂದು ಸಣ್ಣ ಒಂದ್ ಸಂದರ್ಭ ಹೇಳ್ತೇನೆ, ಇವ್ರು ನಡೆದಂತ ವೇಳೆ ಹೇಳ್ತೀನಿ. ಏನಪ್ಪಾ ಅಂದ್ರೆ ಇವ್ರು ಮಧ್ಯಾಹ್ನ ದುಡ್ಡು ತೆರಳಿರ್ತಾರೆ ಅಂದ್ರೆ ಇವ್ರು ಬರೀ ಹೆಚ್ಚು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು. ಯಾಕಪ್ಪ ಅಂದ್ರೆ ತಮ್ಮ ವೃತ್ತಿ ಗೌರವಕ್ಕೆ ಚ್ಯುತಿ ಬರಬಾರದು ಅನ್ನೋ ಒಂದು ಕಾರಣದಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಇವ್ರು ಮಾತನಾಡ್ತಾ ಇದ್ರು. ಇವ್ರು ಯಾವುದೇ ಭಾಷೆ ವಿರೋಧಿ ಅಂತರೂ ಅಲ್ಲ, ಅವರು ಮೊದಲೇ ಕವಿತೆಗಳನ್ನು ಬರೆದಿದ್ದೇ ಇಂಗ್ಲಿಷ್ನಲ್ಲಿ. ಆದ್ರೆ ತಮ್ಮ ಅವರು ಈ ಕನ್ನಡ ಅಧ್ಯಾಪಕರಾಗಿರೋದ್ರಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರು. ಹೀಗೆ ವಿದ್ಯಾರ್ಥಿಗಳು ನಮ್ ಗುರುಗಳ ಬಾಯಲ್ಲಿ ಹೇಗಾದ್ರೂ ಕನ್ನಡ ಪದವನ್ನ ತರಿಸಬಾರದು, ಇಂಗ್ಲಿಷ್ ಪದವನ್ನು ತರಿಸಲೇ ತರಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳನ್ನ ಅವ್ರು ಮಾಡ್ತಾರೆ. ಅವಾಗ ಯಾವುದೇ ಪ್ರಯತ್ನ ಕೂಡ ಯಶಸ್ವಿ ಆಗಿರಲ್ಲ. ಒಂದು ಪ್ರಯತ್ನವನ್ನ ಹಮ್ಮಿಕೊಂಡಾಗ ಇದು ಖಂಡಿತವಾಗಿ ಯಶಸ್ವಿ ಆಗೇ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಆ ಪ್ರಯತ್ನವನ್ನ ಹಮ್ಮಿಕೊಂಡಿರ್ತಾರೆ. ಆ ಪ್ರಯತ್ನ ಯಾವುದು ಅಂದ್ರೆ ಈ ಮಧ್ಯಾಹ್ನದ ಊಟಕ್ಕೆ ಕುವೆಂಪು ಹೊರಗೆ ತೆರಳಿರುವಾಗ ಈ ತರಗತಿಯಲ್ಲಿರುವಂತಹ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಮಾಡಿ ಕೂತಿರ್ತಾರಂತೆ. ಲೈಟ್ಸ್ ಆಫ್ ಮಾಡು ಅನ್ನೋದು ಇಂಗ್ಲಿಷ್ ಪದ ಆಗುತ್ತೆ, ಲೈಟ್ಸ್ ಯಾರ ಹಚ್ಚಿದೀರಿ ಅನ್ನೋ ಒಂದು ಪದನೂ ಇಂಗ್ಲಿಷ್ ಆಗುತ್ತೆ. ಇಂಗ್ಲಿಷ್ ತರಿಸೇ ತರಿಸ್ತೀವಿ ಇವ್ರ ಬಾಯಲ್ಲಿ ಅಂತ ಹೇಳಿ ಅವ್ರ ಕುತೂಹಲದಿಂದ ಶಾಂತ ರೀತಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕೂತಿರ್ತಾರೆ. ಆಗ ಕುವೆಂಪುರ್ ಮಧ್ಯಾಹ್ನದ ಊಟ ಮುಗಿಸಿ ಬರ್ತಾರಂತೆ ತರಗತಿಗೆ. ಬಂದು ಈ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಆಗಿರೋದು ನೋಡ್ತಾರೆ. ಲೈಟ್ಸ್ ಯಾರ ಹಚ್ಚಿದ್ರು ಅಂತ ಕೇಳ್ಬೇಕಲ್ಲ, ಇಂಗ್ಲಿಷ್ ಆಗತ್ತದು. ಅದ್ರ ಅಚ್ಚ ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರಲ್ಲ, ಅವ್ರು ಏನಂತ ಕೇಳಿದ್ರು ಅಂದ್ರೆ, ಈ ಮಠ ಮಠ ಮಧ್ಯಾಹ್ನದಲ್ಲಿ ದೀವಿಗೆ ಹಚ್ಚಿರುವಂತ ಧೀರರಾರು ಅಂತ ಕೇಳಿದಾಗ ಯಾರ ಹಚ್ಚಿರ್ತಾರೋ ಸರ್ ನಾ ಹಚ್ಚಿದೀನ್ರಿ ಅಂತ ನೆದ್ ನಿಲ್ತಾನಂತೆ. ಮತ್ ಬಟನ್ ಆಫ್ ಮಾಡು ಅಂತ ಅನ್ಬೇಕಲ್ಲ, ಒಂದನೇ ಪ್ರಯತ್ನ ಹೇಗಿದ್ರು ಮುಗಿದೋಯ್ತು, ಎರಡನೇ ಪ್ರಯತ್ನ ಆದ್ರೂ ಯಶಸ್ವಿ ಆಗುತ್ತೆ ಅಂತ ಹೇಳಿ ಕೂತಿರ್ತಾರೆ. ಬಟನ್ ಆಫ್ ಮಾಡಿದ್ರೆ ಲೈಟ್ಸ್ ಆಫ್ ಆಗೋದು, ಮತ್ ಇಂಗ್ಲಿಷ್ ಪದನೇ ಆಗತ್ತಲ್ಲ ಇದು. ಅವಾಗ ಏನ್ ಹೇಳ್ತಾರೆ ಅಂದ್ರೆ, ಎಲೆ ಅಧಮ ಅದಮು ಆ ಗುಂಡಿಯನ್ನು ಅಂತ ಹೇಳಿದ್ರಂತೆ. ಏನಪ್ಪ ಅಂದ್ರೆ ಅಧಮ ಅಂದ್ರೆ ದಡ್ಡ, ಈ ಅದಮು ಅಂದ್ರೆ ಒತ್ತು, ಗುಂಡಿ ಅಂದ್ರೆ ಬಟನ್ ಅಂತ. ಎಲೆ ಅಧಮ ಅದಮು ಆ ಗುಂಡಿಯನ್ನು ಅಂತ ಹೇಳಿದ್ರಂತೆ. ಅವಾಗ ವಿದ್ಯಾರ್ಥಿಗಳಿಗನ್ಸುತ್ತೆ, ನಮ್ ಗುರುಗಳೇ ಕನ್ನಡದ ಮೇಲೆ ಇಷ್ಟ ಅಭಿಮಾನ ಪಡುವಾಗ ನಾವ್ಯಾಕ್ರಿ ಸುಮ್ಬಿಡ್ಬೇಕು, ನಾವು ಕೂಡ ಕನ್ನಡವನ್ನ ಮಾತನಾಡೋಣ ಅಂತ ಹೇಳಿ ಅವರು ಕೂಡ ಕನ್ನಡವನ್ನ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ. ಇದು ನಮ್ಮ ಕನ್ನಡ ಭಾಷೆಗೆ ಒಂದು ಶ್ರೀಮಂತಿಕೆ ಅಂತ. ನೋಡಿ, ಈ ಇಂಗ್ಲಿಷ್ ಹುಟ್ಟಿದ್ದು ಸಂಸ್ಕೃತ ಭಾಷೆಯಿಂದಲೇ ಅಂತ ಹೇಳಬಹುದು. ನಾವು ಸಂಸ್ಕೃತ ನೆಲದಿಂದ ಹುಟ್ಟಿದವರು, ನಾವು ಹೆಮ್ಮೆ ಪಡಬೇಕು ಸಂಸ್ಕೃತ ಭಾಷೆಗೆ. ನೋಡಿ, ನಾವು ಸಂಸ್ಕೃತದಲ್ಲಿ ಅಣ್ಣನಿಗೆ ಏನಂತ ಕರಿತೀವಿ, ಭ್ರಾತೃ ಅಂತ ಕರಿತೀವಿ. ಅದೇ ಇಂಗ್ಲಿಷ್ನಲ್ಲಿ ಬ್ರದರ್ ಅಂತ ಆಯ್ತು. ನಾವು ಮಾತೃಗೆ ನಮ್ ತಾಯಿಗೆ ಮಾತೃ ಅಂತ ಕರೆದ್ರೆ ಅದೇ ಇಂಗ್ಲಿಷ್ನಲ್ಲಿ ಮದರ್ ಅಂತ ಆಗುತ್ತೆ. ತಂದೆಗೆ ಪಿತೃ ಅಂತ ಕರೆದ್ರೆ ಅದೇ ಇಂಗ್ಲಿಷ್ನಲ್ಲಿ ಫಾದರ್ ಅಂತ ಆಯ್ತು ಅಂತ. ಬರೀ ಸಂಬಂಧಗಳಷ್ಟೇ ಅಲ್ಲ, ವಾರಗಳಂತ ತಗೊಂಡಾಗ್ಲೂ ಕೂಡ ನಮ್ಮ ಪೂರ್ವಿಕರು ಮೊದಲೇ ದಿನವನ್ನ ಸೂರ್ಯನಿಗೋಸ್ಕರ ಇಡೋಣ, ಇಡೀ ಜಗತ್ತಿಗೆ ಬೆಳಕು ಕೊಡೋನು ಸೂರ್ಯ, ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಡೋಣ ಅಂತಂದಾಗ ರವಿ ಅಂದ್ರೆ ಸೂರ್ಯ ಅಂದ್ರೆ ರವಿವಾರ ಅಂತ ಇಡೋಣ ಅಂತ ಹೇಳಿ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಟ್ಟರು. ಅದೇ ಇಂಗ್ಲಿಷ್ನವರು ಸಂಡೇ ಅಂತ ಮಾಡಿದ್ರು, ಸಂಡೇ ಅಂತ ಕರಿತೀವಿ ರವಿವಾರಕ್ಕೆ. ಎರಡನೇ ದಿನ ಸೋಮವಾರ ಅಂತ. ನಮ್ಮ ಪೂರ್ವಿಕರು ಸೂರ್ಯನನ್ನ ಬಿಟ್ರೆ ಇಡೀ ಜಗತ್ತಿಗೆ ಅತಿ ಹೆಚ್ಚು ಬೆಳಕು ಕೊಡೋ ಚಂದ್ರ, ಚಂದ್ರ ಅಂದ್ರೆ ಸೋಮ, ಎರಡನೇ ದಿನವನ್ನ ಅವನಿಗೋಸ್ಕರ ಇಡೋಣ ಅಂತ ಹೇಳಿ ಸೋಮವಾರ ಅಂತ ಇಟ್ರು. ಅದ ಇಂಗ್ಲಿಷ್ನಲ್ಲಿ ಮೂನ್ ಡೇ ಅಂತ ಇಟ್ರೆ ಈ ಸಂಸ್ಕೃತವ್ರು ನೋಡಿ, ಕನ್ನಡದವ್ರು ನೋಡಿ ಕಾಪಿ ಹೊಡೆದಿದೀವಿ ಅಂತ ಗೊತ್ತಾಗತ್ತೆ. ಅದಕ್ಕೋಸ್ಕರ ಒಂದ್ ಸೊನ್ನೆ ತೆಗಿರಿ, ಮಂಡೇ ಅಂತ ಇಡ್ರಿ ಅಂತ ಮಂಡೇ ಅಂತ ಇಟ್ರು ಅಂತ. ಇದು ನಮ್ಮ ಕನ್ನಡ ಭಾಷೆ
ಭಾಷೆಗಿರುವಂತ ವೈಶಿಷ್ಟ್ಯ ಅಂತ. ನೋಡಿ, ಇದಷ್ಟೇ ಅಲ್ಲ, ನಾವು ಸೆಪ್ಟೆಂಬರ್ ಅಂತ ಕರೆದ್ರೆ ಇಂಗ್ಲಿಷ್ ನಲ್ಲಿ ಸೆಪ್ಟೆಂಬರ್ ಅಂತ ಕರೀತಾರೆ, ನವೆಂಬರ್ ಅಂತ ಕರೆದ್ರೆ ನವೆಂಬರ್ ಅಂತ ಕರೀತಾರೆ, ನಾವು ದಶಂಬರ ಅಂತ ಸಂಸ್ಕೃತದಲ್ಲಿ ಕರೆದ್ರೆ ಅದು ಇಂಗ್ಲಿಷ್ ನಲ್ಲಿ ಡಿಸೆಂಬರ್ ಅಂತ ಕರೀತಾರೆ ಅಂತ. ಇಡೀ ಪ್ರಪಂಚದ ಲಿಂಕ್ ಲ್ಯಾಂಗ್ವೇಜ್ ಆಗಿರುವಂತ ಇಂಗ್ಲಿಷ್, ಇಡೀ ಪ್ರಪಂಚದ ಎಲ್ಲಾ ಜ್ಞಾನವನ್ನು ತನ್ನಲ್ಲೇ ಬಚ್ಚಿಟ್ಕೊಂಡು ಮೆರೆದಾಡ್ತಿರುವಂತ ಇಂಗ್ಲಿಷ್ಗಾಗ್ಲಿ, ಭಾರತದಲ್ಲಿ ಹೆಚ್ಚಾಗಿ ಮಾತನಾಡುವಂತ ಹಿಂದಿಗಾಗ್ಲಿ ತನ್ನದೇ ಆದಂತ ಸ್ವಂತ ಲಿಪಿ ಇಲ್ಲ ಅಂತ. ಇಂಗ್ಲಿಷು ಲ್ಯಾಟಿನ್ ಭಾಷೆ, ಲ್ಯಾಟಿನ್ ಲಿಪಿಯನ್ನ ಬಳಸ್ಕೊಂಡು ಬರೆದ್ರೆ, ಹಿಂದಿ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡು ಬರೀತಾರೆ, ಆದ್ರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂತ ಸ್ವಂತ ಲಿಪಿಯನ್ನಿಟ್ಟು ಅಗ್ರಪಂಕ್ತಿಯಲ್ಲಿ ನಿಲ್ಲುತ್ತಲ್ಲ, ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ. ಕನ್ನಡ ಒಂದು ಅಕ್ಷರ ಹುಟ್ಟಬೇಕು ಅಂದ್ರು ಅದ್ರ ಹಿಂದೆ ದೊಡ್ಡ ನಿಯಮ ಇದೆ ಅಂತ. ಹೊಟ್ಟೆಯಿಂದ ಏನು ಉಸಿರು ಹೊರಗಾಕ್ತಿವಲ್ಲ, ಆಗ್ಲೇ ಅಕ್ಷರಗಳು ಹುಟ್ಟುತ್ತವೆ. ಊರು ಔ ಅಂತ ಹೇಳ್ಬೇಕಾದಾಗ, ನಮ್ಮ ಹೊಟ್ಟೆಯಲ್ಲಿರೋ ಉಸಿರನ್ನ ಹೊರಗೆ ಹಾಕುವಾಗ, ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋಲ್ಲ, ಸುಮ್ನೆ ಹೊರಗೆ ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ ಅಂತ. ಎರಡನೇದಾಗಿ ಬರುತ್ತೆ ವ್ಯಂಜನಾಕ್ಷರಗಳು. ಕ ಕ ಗ ಗ ಅಂತ ಹೇಳುವಾಗ ಹೊಟ್ಟೆಯಲ್ಲಿ ಉಸಿರನ್ನ ಕಂಠದ ಆಳದಲ್ಲಿ ತಡೆ ಹಿಡಿತೀವಿ, ಕ ಕ ಗ ಗ ಆಗುತ್ತೆ. ನಾಲ್ಗೆ ತುದಿಯನ್ನ ಮುಂಭಾಗಕ್ಕೆ ಎತ್ತಿ ಅಲ್ಲೇನಾದ್ರೂ ಉಸಿರು ತಡೆ ಹಿಡಿದು ಹೇಳಿದ್ರೆ ಚ ಚ ಜನ್ಯ ಆಗುತ್ತೆ. ನಾಲ್ಗೆಯನ್ನ ಹೊಳಿಸಿ ತುದಿಯ ಒಳಭಾಗಕ್ಕೆ ಹೊಡೆದು ಅಲ್ಲೇನಾದ್ರೂ ಉಸಿರು ತಡೆ ಹಿಡಿದು ಹೇಳಿದ್ರೆ ಟ ಟ ಡ ಡ ಣ ಆಗುತ್ತೆ. ನಾಲ್ಗೆಯನ್ನ ಹಲ್ಲಿಗೆ ಒತ್ತಿ ಅಲ್ಲೇನಾದ್ರೂ ಉಸಿರು ತಡೆ ಹಿಡಿದು ಹೇಳಿದ್ರೆ ತ ತ ದ ದ ನ ಆಗುತ್ತೆ. ಹೊಟ್ಟೆಯಲ್ಲಿರುವ ಉಸಿರನ್ನ ಹೊರಗೆ ಹಾಕುವಾಗ ಎರಡು ತುಟಿಗಳು ಅಡೆ ತಡೆ ಮಾಡಿದ್ರೆ ಪ ಪ ಪ ಬಮ್ಮ ಆಗುತ್ತೆ ಅಂತ. ಎಷ್ಟು ವೈಜ್ಞಾನಿಕ ಅಂತ, ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತಡೆಯುವ ಒಂದೊಂದು ಜಾಗದ ಮೂಲಕ ಐದೈದು ಅಕ್ಷರಗಳೇ ನುಟ್ಟುತ್ತವಲ್ಲ, ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ. ಓದಿದ್ದನ್ನ ಬರೆಯುವಂತಹ, ಬರೆದಿದ್ದನ್ನ ಓದುವಂತಹ, ಮಾತನಾಡಿದ್ದನ್ನ ಬರೆಯುವಂತ ಸಾಮರ್ಥ್ಯ ಇರೋ ಭಾಷೆ ನಮ್ಮದು, ಅದು ಕೆಲವು ಭಾಷೆಗೆ ಮಾತ್ರ ಇದೆ ಅಂತ. ಕನ್ನಡ ನನ್ನ ಮನಸ್ಸು, ಕನ್ನಡ ನನ್ನ ಕನಸು, ಕನ್ನಡವೇ ನನ್ನ ಹೆಮ್ಮೆಯ ಸೊಗಸು, ಕನ್ನಡಿಗರ ಬಾಯಿಯಲ್ಲಿ ಕನ್ನಡ ಇಲ್ಲದೆ ಹೋದ್ರೆ ನನಗೆ ಮುನಿಸು ಅಂತ ಹೇಳುತ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಚಿಕ್ಕವಳು ಎಲ್ಲಾದರೂ ತಪ್ಪಿಗೆ ಕ್ಷಮಿಸಿ.